हेलो फ्रेंड्स, नमस्कार निमगेल्ल। मत्तोम्मे न्यूज कन्नड चानल गे स्वागत। इंदु मुख्यमंत्री सिद्रामय्यनवरु राज्यद एल्ल रैत बांधवरिगे ओंदु भर्जरी सिहि सुद्दियन्न नीडिद्दारे। हौदु स्नेहितरे, इंदु राज्य सरकारवु साल मन्नाद बग्गे ओंदु महत्वद माहितियन्न होरहाकिद्दु। नीवु कूड रैतरागिद्दल्लि हागू साल मन्ना योजनेयडियल्लि अर्जि सल्लिसिद्दरे तप्पदे ई वंदु वीडियोवन्न संपूर्णवागि नोडि। हागादरे राज्यद रैत बांधवर सालवन्न मन्ना माडलागुत्तिदेया? माडिदरु एष्टु सालवन्न मन्ना माडलागुत्तदे? यावाग रैतर साल मन्ना आगुत्तदे मत्तु एष्टु सालवन्न मन्ना माडलागुत्तदे एंबुदर संपूर्ण माहितिगागि ई वंदु वीडियोवन्न संपूर्णवागि नोडि। अदक्कू मुंचे ई वंदु वीडियो लाइक शेर सब्सक्राइब मरेयबेड़ी। हागादरे बन्नी फ्रेंड्स वीडियो विन संपूर्ण माहितियन्ना तिळियोण। हौदु स्नेहितरे, देशद सण्ण मत्तु अति सण्ण रैतरिगे आर्थिक नेरवु नीडलु केंद्र सरकार मत्तु राज्य सरकार निरंतरवागि अनेक योजनेगळन्नु प्रारंभिसुत्तिदे। देशद सण्ण मत्तु अति सण्ण रैतरु कृषिगागि रसगोब्बर बीज ಔಷಧಿಗಳನ್ನು ಖರೀದಿಸಲು ಸಹಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವ ಯೋಜನೆಯನ್ನು ಸರ್ಕಾರ ಪ್ರಾರಂಭಿಸಿದೆ. ಆದರೆ ಯಾವುದೇ ಪ್ರಾಕೃತಿಕ ವಿಕೋಪ ಅಥವಾ ಬೆಳೆ ನಷ್ಟದಿಂದ ರೈತರು ಬ್ಯಾಂಕ್ಗಳಲ್ಲಿ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೆ ಇದ್ದಾಗ ರೈತರಿಗೆ ಸಹಾಯ ಮಾಡಲು ಸರ್ಕಾರ ಸುಮಾರು 2.37 ಲಕ್ಷ ರೈತರ ಸಾಲವನ್ನು ಬ್ಯಾಂಕ್ಗಳಿಂದ ಮನ್ನಾ ಮಾಡಲು ಆಗುತ್ತಿದೆ ಎಂದು ತಿಳಿಸಿದೆ. ಹೌದು ಸ್ನೇಹಿತರೆ, ಸರ್ಕಾರವು ರಾಜ್ಯದ ಎಲ್ಲ ರೈತ ಬಾಂಧವರಿಗೆ 2 ಲಕ್ಷ ರೂಪಾಯಿವರೆಗೆ ಸಾಲ ನೀಡುತ್ತದೆ. ಈ ಯೋಜನೆಯಡಿಯಲ್ಲಿ ರಾಜ್ಯದ ರೈತರಿಗೆ 2 ಹಂತಗಳಲ್ಲಿ 2 ಲಕ್ಷ ರೂಪಾಯಿ ಸಾಲವನ್ನು ನೀಡಲಾಗುತ್ತದೆ. ಇದರಲ್ಲಿ ಸಾಲ ಮನ್ನಾ ಯೋಜನೆಯ ಮೊದಲ ಹಂತದಲ್ಲಿ ರಾಜ್ಯದ ರೈತರ 50,000 ರೂಪಾಯಿ ಸಾಲ ಮನ್ನಾ ಮಾಡಲಾಗುತ್ತದೆ. ಉಳಿದ 1,50,000 ರೂಪಾಯಿ ಸಾಲ ಮನ್ನಾ ಯೋಜನೆಯ ಎರಡನೇ ಹಂತದಲ್ಲಿ ಮನ್ನಾ ಮಾಡಲಾಗುತ್ತದೆ. ಕಿಸಾನ್ ಕರ್ಜ್ ಮಾಫಿ ಯೋಜನೆ ಅಡಿಯಲ್ಲಿ ಮೊದಲ ಹಂತದಲ್ಲಿ ರಾಜ್ಯದ 11,000 ರೈತರು ಈ ಯೋಜನೆಯ ಲಾಭವನ್ನು ಪಡೆಯುತ್ತಾರೆ. ಇದಕ್ಕಾಗಿ ಸರ್ಕಾರದಿಂದ 36,080 ಲಕ್ಷ ರೂಪಾಯಿ ಮೊದಲನೇ ಹಂತದಲ್ಲಿ ಹಾಗೂ ಎರಡನೇ ಹಂತದಲ್ಲಿ 26,32 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಹೌದು ಸ್ನೇಹಿತರೆ, ಎರಡನೇ ಹಂತದಲ್ಲಿ ರಾಜ್ಯದ ಒಟ್ಟು 3,749 ರೈತ ಬಾಂಧವರ ಸಾಲವನ್ನು ಮನ್ನಾ ಮಾಡಲಾಗುವುದೆಂದು ರಾಜ್ಯ ಸರ್ಕಾರವು ಮಾಹಿತಿಯನ್ನು ನೀಡಿದೆ. ನೀವು ಕೂಡ ರೈತರಾಗಿದ್ದು ಹಾಗೂ ಸಾಲ ಮನ್ನಾ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದರೆ ನಿಮ್ಮ ಹೆಸರು ಕೂಡ ಅರ್ಹ ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯೇ ಅಥವಾ ಇಲ್ಲವೋ ಎಂಬುದನ್ನು ಚೆಕ್ ಮಾಡಬೇಕಾಗುತ್ತದೆ. ಇದಕ್ಕಾಗಿ ರೈತರು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಸಾಲ ಮನ್ನಾದ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕೇಳಲಾಗುವ ಎಲ್ಲ ಮಾಹಿತಿಯನ್ನು ತುಂಬುವ ಮೂಲಕ ರೈತರು ಸಾಲ ಮನ್ನಾದ ಫಲಾನುಭವಿಯ ಪಟ್ಟಿಯನ್ನು ಚೆಕ್ ಮಾಡಬಹುದಾಗಿದೆ. ಹೌದು ಸ್ನೇಹಿತರೆ, ಅಂದಾಜು 2 ಲಕ್ಷ ರೂಪಾಯಿವರೆಗಿನ ರಾಜ್ಯದ ಎಲ್ಲ ರೈತ ಬಾಂಧವರ ಸಾಲ ಮನ್ನಾ ಮಾಡಲಾಗುವುದೆಂದು ರಾಜ್ಯ ಸರ್ಕಾರವು ಮಾಹಿತಿಯನ್ನು ನೀಡಿದೆ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನೂ ಆದರೂ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೇ.